ಯಾವ ಕಾರಣಕ್ಕೆ ಕಡೂರಿನ ಜನ ಕಡೂರು ಕ್ಷೇತ್ರದ ಮತದಾರರು ಬೆಳ್ಳಿ ಪ್ರಕಾಶ್ ಅವರಿಗೆ ಬಿಜೆಪಿಗೆ ಓಟ್ ಹಾಕಬೇಕು ಅಂತ ಹೇಳ್ಬೋದಾ ತಾವು? ಬೆಳ್ಳಿ ಪ್ರಕಾಶ್ ಅವರು ನಡೆದು ಬಂದ ದಾರಿ ಕಳೆದ ಸುಮಾರು ನಾನು 1995 ನನ್ನ ವಿದ್ಯಾಭ್ಯಾಸ ಮುಗಿಸ್ಕೊಂಬಂದ ದಿನದಿಂದನೂ ಕಡೂರಲ್ಲಿದ್ದೀನಿ. ನಾನು ಒಬ್ಬ ಸಣ್ಣದಾಗಿ ಒಂದು ಹೀರೋ ಹೊಂಡ ಡೀಲರ್ಸ್ ಸಬ್ ಡೀಲರ್ ಇದನ್ನು ಮಾಡ್ಕೊಂಡಿದ್ದೆ, ಅದೇ ಬೆಳ್ಳಿ ಮೋಟಾರ್ಸ್. ಬೆಳ್ಳಿ ಅನ್ನೋದು ನನ್ನ ಮಗಳ ಹೆಸರು. ಸೊ ಭಾಳ ಜನ ಬೆಳ್ಳಿ ಅಂದರೆ ಏನೋ ಬೆಳ್ಳಿ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡ್ತಾರೆ. ಬೆಳ್ಳಿ ಇಸ್ ಮೈ ಡಾಟರ್ ನೇಮ್, ಫಸ್ಟ್ ಡಾಟರ್ ನೇಮ್. ನಾನು 5 ವರ್ಷಗಳಲ್ಲಿ ಅಂದರೆ ನಾನು ರಾಜಕಾರಣಕ್ಕೆ ಬರೋ 5 ವರ್ಷಗಳಲ್ಲಿ ನಾನು ಸಾಕಷ್ಟು ಧಾರ್ಮಿಕ ವಿಚಾರದಲ್ಲಿ ಸಾಮಾಜಿಕ ವಿಚಾರದಲ್ಲಿ ನಾನು ಸಹಕಾರವನ್ನು ನೀಡಿದ್ದೀನಿ. 2001 ನಾನು ರಾಜಕಾರಣ ಪ್ರಾರಂಭ ಆದ ದಿನದಿಂದನೂ ನಾನು ಹಲವಾರು ಸೋಲು ಗೆಲುವನ್ನು ಎರಡನ್ನೂ ನಾನು ಕಂಡಿದ್ದೀನಿ. ಬೆಳ್ಳಿ ಪ್ರಕಾಶ್ ಅವರು ಹೇಗೆ ಏನು ಅನ್ನುವಂಥದ್ದು ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತು. ನಾನು ಈ ಶಾಸಕನಾದ ಮೇಲೆ ನಾನು ಭಾಳಷ್ಟು ಜನ ನನಗೆ ವ್ಯಾಟ್ಸಪ್ಪಲ್ಲಿ ಹಾಕ್ತಾರೆ, ಅಣ್ಣ ನೀನು ಶಾಸಕ ಆದಮೇಲೆ ನಿಂದು ಮೊದಲಿನ ಶೈಲಿ ಇಲ್ಲ ಕಾರಣ, ನೀನು ಮೊದಲು ಬರೀ ಫೋನ್ ಮಾಡಿದರೆ ಸಾಕು ಎಲ್ಲ ಆಗ್ಬಿಡೋದು, ಈಗ ನೀನು ಭಾಳ ಸಾಫ್ಟ್ ಕಾರ್ನರ್ ಆಗ್ಬಿಟ್ಟಿದೀಯ ಅಂತಾರೆ. ಅಂದರೆ ಭಾಳ ಸರಳವಾಗಿ ಮಾತಾಡೋದನ್ನ ಲಕ್ ರೂಢಿಸ್ಕೊಂಬಿಟ್ಟಿದೆ ಕಾರಣ, ಮೊದಲಿನ ಥರ ಇರಬೇಕು ನೀನು, ಮೊದಲಿನ ಬೆಳ್ಳಿ ಪ್ರಕಾಶ ಆಗಬೇಕು ಅಂತಲೂ ಹೇಳ್ತಾರೆ. ಹಾಗಾಗಿ ಎಲ್ಲ ಸಮ್ಮಿಶ್ರ ಫಲವನ್ನು ನಾನು ಅನುಭವಿಸಿದ್ದೀನಿ, ಕಷ್ಟ ಅನುಭವಿಸಿದ್ದೀನಿ, ಸುಖನೂ ಅನುಭವಿಸಿದ್ದೀನಿ. ಸಿಕ್ಕಂಥ ಅಧಿಕಾರದಲ್ಲಿ ಹೇಗೆ ಕೆಲಸ ಮಾಡಬೇಕು ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿ ಅಂತ ಕಚೇರಿಯಲ್ಲಿ ಬೆಳಗ್ಗೆ 10 ಸಾಯಂಕಾಲ 8 ಕಚೇರಿಯಲ್ಲಿ ಕುಳಿತು ಯಾವುದೇ ಕಾರ್ಯಕ್ರಮಗಳಿಗೆ ಜಾಸ್ತಿ ಒತ್ತು ಕೊಡೋದಲ್ಲೇ ಕೆಲಸ ಮಾಡಿದ್ದೀನಿ. ಒಬ್ಬ CEO ಕೆಲಸ ಮಾಡ್ದಂಗೆ ಮಾಡಿದ್ದೀನಿ. ನನಗೆ ಸಿಕ್ಕಂಥ 10 ನಾನು ಏನೇನು ಮಾಡಬೇಕು ವಿಚಾರಗಳು ಮತ್ತು ವ್ಯವಸ್ಥೆಗಳ ಬಗ್ಗೆ ನನಗೆ ಸಂಪೂರ್ಣ ಅರಿವಿದೆ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಕೆಳ ಹಂತದಿಂದ ಹೇಗೆ ನಾವುಗಳು ಜನರಿಗೆ ಸಹಕಾರ ಮಾಡ್ಬೋದು, ಸಹಾಯ ಮಾಡ್ಬೋದು ಅಂತ. ಮತ್ತು ಇಲ್ಲಿವರೆಗೆ ಬೆಳ್ಳಿ ಪ್ರಕಾಶ್ ಒಂದು ಸರಿ ಮಾತು ಕೊಟ್ಟರೆ ಅದನ್ನು ನೆರವೇರಿಸ್ಕೊಡ್ತಾರೆ ಅನ್ನುವಂಥದ್ದನ್ನು ಜನ, ನಾನು ಎಲ್ಲೇ ಯಾವುದೇ ಭಾಗದಲ್ಲಿ ಹೋಗಿ ನಾನು ಮಾಡಿಕೊಡ್ತೀನಿ ಅಂದರೆ ಜನ ನಂಬುವಂಥ ಸ್ಥಿತಿಯಲ್ಲಿ ನಾನು ಇವತ್ತು ನನ್ನ ಕ್ಷೇತ್ರದಲ್ಲಿ ನಂಬಿಕೆನ ಗಳಿಸಿದ್ದೀನಿ. ಮತ್ತು ಸುಳ್ಳು ಸಾಕು ಬೆಳ್ಳಿ ಬೇಕು ಅಂತ ನಾನು ಗೆದ್ದಿದ್ದು. ನಾನು ನಮ್ಮ ಹಿಂದಿನ ಶಾಸಕರಾದಂಥ ಅವ್ರ ಜೊತೇಲಿ ಇದ್ದಂಥ ಸಂದರ್ಭದಲ್ಲೂ ನಾನು ಅವ್ರಿಗೆ ಯಾವಾಗಲೂ ಹೇಳ್ತಿದ್ದೆ, ವೆನ್ ಯು ವಾಂಟ್ ಟು ಸೇ ಎಸ್ ಡೋಂಟ್ ಸೇ ನೋ, ವೆನ್ ಯು ವಾಂಟ್ ಟು ಸೇ ನೋ ಡೋಂಟ್ ಸೇ ಎಸ್ ಅಂತ. ಅಂದರೆ ನಿನ್ನಿಂದ ಆಗುತ್ತೆ ಅನ್ನೋದನ್ನು ಆಗುತ್ತೆ ಅಂತ ಹೇಳು, ಆಗಲ್ಲ ಅಂತ ಹೇಳ್ಬೇಡ. ನಿನ್ನಿಂದ ಆಗಲ್ಲ ಅನ್ನೋದನ್ನು ಆಗಲ್ಲ ಅಂತಲೇ ಹೇಳು, ಆಗುತ್ತೆ ಅಂತ ಹೇಳ್ಬೇಡ ಅಂತ ಅದ್ರದ್ದು ಮಾತಿಂದಿದ್ದು. ವೆನ್ ಯು ವಾಂಟ್ ಟು ಸೇ ಎಸ್ ಡೋಂಟ್ ಸೇ. ಅದಕ್ಕೆ ಅದು ಅದಕ್ಕೆ ಪೂರಕವಾಗಿ ಅವರುಗಳು ಇರಲಿಲ್ಲ, ನಾನು ಮಾತ್ರ ಅದನ್ನು ಅಕ್ಷರಾಂಶ ಪಾಲನೆ ಮಾಡಿದ್ದೀನಿ. ನನ್ನ ಕೈಯಲ್ಲಿ ಆಗುತ್ತೆ ಅಂದರೆ ಕೆಲಸ ಆಗುತ್ತೆ ಅಂದರೆ ಆಗುತ್ತೆ ಅಂತ ಹೇಳ್ತೀನಿ, ಆಗಲ್ಲ ಅಂದರೆ ನನ್ನ ಕಡೆ ಆಗಲ್ಲಪ್ಪ ಅಂತ ನೇರವಾಗಿ ಹೇಳೋದ್ರ ಮೂಲಕ ಜನರ ಮನಸ್ಸಿನಲ್ಲಿ ಉಳಿದಿದ್ದೀನಿ. ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು ಮನೇನ ಮುಟ್ಟಿದೆ, ರಾಜ್ಯ ಸರ್ಕಾರದ ಅನೇಕ ಯೋಜನೆಗಳು ಮನೇನ ಮುಟ್ಟಿದೆ. ಬೆಳ್ಳಿ ಬಳಗದಿಂದ ಯಾರ್ಯಾರು ನೊಂದವರು ಬಂದಿದ್ದಾರೆ ಅವರಿಗೆಲ್ಲ ನನ್ನ ಕೈಮೀರಿ ಸಹಕಾರವನ್ನು ಮಾಡಿದ್ದೀನಿ. ಎಡಗೈಗೆ ಬಲಗೈದು ಎಡಗೈ ಗೊತ್ತಿಲ್ಲದಂಗೆ ಸಹಕಾರ ಮಾಡಿದ್ದೀನಿ. ಇದ್ರ ಮೇಲೆ ದೈವ ಇಚ್ಛೆ, ಕಲ್ಲಪ್ಪ ಏನು ಮಾಡ್ತಾನೆ ಗೊತ್ತಿಲ್ಲ, ನಾನು ದೇವರಲ್ಲಿ ಭಾಳ ಮೊರೆ ಹೋಗನು. ಇವೆಲ್ಲ ವಿಚಾರಗಳಿರೋದ್ರಿಂದ ನನಗೆ ಆತ್ಮವಿಶ್ವಾಸ ಇದೆ, ನಾನು ಯಾವುದೇ ಕಾರಣಕ್ಕೂ ನಾನು ಸೋಲಿಲ್ಲ. ಅದರಲ್ಲೂ ನಾನು ನನ್ನ ಉಸಿರಿರೋವರೆಗೂ ನಾನು ಶಾಸಕ ಆಗಿರ್ತೀನಿ ಅನ್ನೋಂಥದ್ದು ಆತ್ಮವಿಶ್ವಾಸದಿಂದ ಹೇಳ್ತೀನಿ. ವಾಹ್, ಇದೆಂಗೆ ಇದೆಂಗೆ ಅಂದರೆ ಅದು ನಮ್ಮ ದೈವ ಪ್ರೇರಣೆ ಅಷ್ಟೇ. ಎಸ್, ವಂಡರ್ಫುಲ್. ಮುಂದೆ ಕೂರಿಸ್ಕೊಂಡು ಮುಂದೆ ಗೆಲ್ತೀರ ನೆಕ್ಸ್ಟ್ ಎಲೆಕ್ಷನ್ನು ಅಂತಾರೆ, ನನ್ನ ಉಸಿರಿನವರು ಕೂಡ ಶಾಸಕ ಆಗಿರ್ತೀನಿ ಅನ್ನೋ ಭರವಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆತ್ಮವಿಶ್ವಾಸ, ನಾನು ಭಾರಿ ಅಂತದಲ್ಲ 51% ವೋಟ್ ತಗೋತೀನಿ, ಆ ಆತ್ಮವಿಶ್ವಾಸ ನನಗಿದೆ ಅನ್ನೋ ವಿಷಯವನ್ನು ಕೂಡ ಹೇಳ್ತಾ ಇದ್ದಾರೆ.